ಕಾವೇರಿ ಹೋರಾಟಗಾರರಿಗೆ ಗೃಹ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡಿ, ಆದರೆ ಬಂದ್ ಮಾಡುವಂತಿಲ್ಲ. ಕೋರ್ಟ್ ಆದೇಶ ಮೀರಿದ್ರೆ ಕಾನೂನು ಕ್ರಮದ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್. ಪ್ರತಿಭಟನೆ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಆದರೆ ಬಂದ್ಗೆ ಯಾರಿಗೂ ಅವಕಾಶ ಇಲ್ಲ ಅಂದಿದ್ದಾರೆ ಪರಮೇಶ್ವರ್. ಬೆಂಗಳೂರು ಬಂದ್ನಿಂದ 2,000 ಕೋಟಿ ನಷ್ಟ ಆಗಿದೆ. ಈಗ ಮತ್ತೆ ಬಂದ್ ಮಾಡಿದ್ರೆ ಆರ್ಥಿಕ ಸಮಸ್ಯೆ ಆಗುತ್ತೆ. ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ಪ್ರತಿಭಟನೆ ಮಾಡಲಿ, ಆದರೆ ಬಂದ್ ಮಾಡಿದ್ರೆ ಕಾನೂನು ಕ್ರಮ ಆಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಕೋರ್ಟ್ ಆದೇಶ ಮೀರಿದ್ರೆ ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ನೋಡಿ, ಬಂದ್ ಮಾಡಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ತದನಂತರ ಹೈಕೋರ್ಟ್ನಲ್ಲಿ ಕೂಡ ಯಾವುದೇ ರೀತಿಯ ಬಂದ್ಗಳಿಗೆ ಅವಕಾಶ ಕೊಡಬಾರದು ಅಂತೇಳಿ ಆದೇಶ ಮಾಡಿದ್ದಾರೆ. ನಿನ್ನೆ ಇಲ್ಲ ಮೊನ್ನೆ ಕೂಡ, ಈ ನಿನ್ನೆ ಬಂದ್ ಮಾಡೋದು ಕೋರ್ಟ್ ಇದ್ದಾಗಲೂ ಕೂಡ ನಮ್ಮನ್ನು ಅಂದರೆ ಸರ್ಕಾರವನ್ನು ಅವರು ಹೈಕೋರ್ಟ್ನಲ್ಲಿ ಬಂದ್ ಮಾಡೋದಕ್ಕೆ ನೀವು ಯಾವ ರೀತಿಯ ಅವಕಾಶ ಕೊಡಕೂಡದು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಬಂದ್ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಯಾರೇ ಬಂದ್ ಮಾಡೋದಕ್ಕೆ ನಾಳೆ ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಅವಕಾಶ ಕೊಡೋದಿಲ್ಲ. ಪ್ರತಿಭಟನೆ ಮಾಡಬಹುದು, ಪ್ರತಿಭಟನೆ ಅವರು ಫ್ರೀಡಮ್ ಪಾರ್ಕ್ ಹತ್ರ ಪ್ರತಿಭಟನೆ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಏನೆಲ್ಲ ನಾವು ಕ್ರಮ ತಗೋಬೇಕೋ ಪೊಲೀಸ್ ಇಲಾಖೆ ಎಲ್ಲ ತಯಾರಾಗಿದೆ. ತೆರೆದ ವಾಹನದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ಬಂದ್ಗೆ ಸಹಕಾರ ಕೊಡಿ ನೀವು ಅಂತಂದೇಳಿ ಇವತ್ತು ಕೂಡ ತೆರೆದ ವಾಹನಗಳಲ್ಲಿ ಎಲ್ಲ ಹೋಗಿ ಈಗಾಗಲೇ ಅವರಿಗೆಲ್ಲ ನಾವು ವಾರ್ನಿಂಗ್ ಕೊಟ್ಟಿದ್ದೇವೆ. ಯಾರು ಯಾವ ಸಂಘ ಸಂಸ್ಥೆಗಳು ಬಂದ್ ಮಾಡ್ತೇವೆ ಅಂತ ಹೇಳಿ ಹೇಳಿಕೆಗಳು ಕೊಟ್ಟಿದ್ದಾರೆ ಅವರಿಗೆಲ್ಲ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಅಂತ ಅವರಿಗೆ ಮಾತನಾಡಿದ್ದಾರೆ, ತಿಳಿಸಿದ್ದಾರೆ. ಮತ್ತು ಈಗ ಅದು ನಷ್ಟ ಆಗಿದೆ, 20,000 ಕೋಟಿ ಎಸ್ಟಿಮೇಟ್ ಮಾಡಿದ್ದಾರೆ. 20,000 ಕೋಟಿ ರಾಜ್ಯಕ್ಕೆ ನಷ್ಟ ಆಗಿದೆ ಅಂದಾಗ ಅದು ತುಂಬಾನೇ ಅದನ್ನು ಭರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೇಂದ್ರದವರು ಕೂಡ ಒಂದಿಷ್ಟು ಎನ್ ಡಿ ಆರ್ ಎಫ್ ನಲ್ಲಿ ನಮ್ಗೆ ಒಂದಿಷ್ಟು ಹಣ ಕೊಡ್ಬೋದು, ಬಿಟ್ಟರೆ ಅದನ್ನು ನಾವು ಭರಿಸೋದಕ್ಕೆ ಆಗೋದಿಲ್ಲ. ಎರಡನೇದು ಈ ರೀತಿ ಬಂದ್ಗಳಾದರೆ ಒಂದು ನಿನ್ನೆ ಒಂದು ದಿನಕ್ಕೆ 1,500-2,000 ಕೋಟಿ ನಷ್ಟ ಆಗಿದೆ ಅಂತೇಳಿ ಒಂದು ಅಂದಾಜು ಮಾಡಿದ್ದಾರೆ. ನಾಳೆನು ಬಂದ್ ಆಗುತ್ತೆ. ಈಗ ನೋಡಿ, ಇವತ್ತು ರಜೆ ಇದೆ, ನಾಳೆ ಬಂದ್ ಆಗುತ್ತೆ. ಈ ರೀತಿ ಆದರೆ ಬಹಳಷ್ಟು ನಷ್ಟಗಳು ಆಗುತ್ತೆ. ಅದರಿಂದ ನಾವು ಏನೇನು ಕ್ರಮ ತಗೋಬೇಕೋ ಅದೆಲ್ಲ ತಗೊಳ್ತೇವೆ. ಬಂದ್ ಮಾಡದೇ ಇರುವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.